इष्ट कोप माड्कोंडिरलिल्ल नन्न गुरी साधिसके अवर मनसु कष्ट पड़ता अंत नन गु बेग नानु गुरी मुटि नम मध्य यहा भेद बर्ती नोडकोळ्ळम्म ताई ಬೇಕಿತ್ತಾತೆ ಎರಡ್ ನಿಮಿಷದಲ್ಲಿ ತರ್ತೀನಿ ನಿಂತ್ಕೋ ಏನತ್ತೆ ನಿನಗೂ ಅಭಿಗೂ ಏನಾದ್ರೂ ಜಗಳ ಆಯ್ತಾ ಜಗಳನಾ ನಮ್ಮತೆ ಯಾಕೆ ಜಗಳ ಆಗುತ್ತೆ ಅತ್ತೆ ಜಗಳ ಏನು ಇಲ್ಲ ನಾವು ಚೆನ್ನಾಗಿ ಇದ್ದೀವಿ ನಿಜವಾಗ್ಲೂ ಚೆನ್ನಾಗಿದ್ದೀರಾ ಅಯ್ಯೋ ನಿಮ್ಮ ಹತ್ರ ನಾನು ಯಾಕೆ ಸುಳ್ಳು ಹೇಳಲಿ ಅತ್ತೆ ಖಂಡಿತ ಏನೋ ಜಗಳ ಆಗಿದೆ ವಸ್ಸು ಸುಳ್ಳು ಹೇಳ್ತಿದಾಳೆ ನಿನ್ನೆ ರಾತ್ರಿ ಅಬ್ಬಿ ಸರಿಯಾಗಿ ಊಟ ಮಾಡಲಿಲ್ಲ ನೀನು ಏನು ತಿನ್ನಲಿಲ್ಲ ನಿಮ್ಮ ಬಗ್ಗೆ ನಾನು ನಿಮ್ಮ ಮಾವ ಬೇಜಾರು ಮಾಡ್ಕೊಂಡ್ವಿ ಏನಾದರೂ ಇದ್ರೆ ಹೇಳು ಏನಾದರೂ ಇದ್ರೆ ನಿಮಗೆ ಬಿಟ್ಟು ಬೇರೆ ಯಾರಿಗಾದರೂ ಹೇಳ್ತೀನಿ ಅತ್ತೆ ಏನು ಇಲ್ಲ ಏನೋ ಇದೆ ವಸು ಮುಚ್ಚಿಡ್ತಿದಾಳೆ ಏನು ಇಲ್ಲ ಅಂದಮೇಲೆ ರಾತ್ರಿ ನೀವಿಬ್ರು ಯಾಕೆ ಅಂತರ ಸಪ್ಪಗಿದ್ರೆ ಅವರು ಆಫೀಸ್ ಕೆಲಸದಿಂದ ಸುಸ್ತಾಗಿ ಬಂದಿದ್ರು ಮನೆ ಕೆಲಸ ಮಾಡಿ ನಾನು ಸುಸ್ತಾಗಿದ್ದೆ ಅಷ್ಟೇ ಅತ್ತೆ ಏನಂದ್ರೆ ಆಗ್ಲೇ ಆಫೀಸಿಗೆ ಹೊರಟ್ರಾ ಟಿಫನ್ ರೆಡಿ ಇದೆ ತಿನ್ಕೊಂಡು ಹೋಗಿ ಅರ್ಜೆಂಟ್ ಆಗಿ ಹೋಗ್ಬೇಕು ತಿನ್ಬಿಟ್ಟು ಹೋಗ್ಬೋದಲ್ವಾ ಅಭಿ ಇಲ್ಲಮ್ಮ ಲೇಟ್ ಆಗತ್ತೆ ಆಫೀಸಲ್ಲೇ ತಿಂತೀನಿ ಏನ್ ಕೆಲಸನೋ ಏನೋ ಮರ್ಯಾದೆ ಆಫೀಸಲ್ಲಿ ಟಿಫನ್ ಮಾಡಿ ನಾನ್ ಫೋನ್ ಮಾಡಿ ನೆನಪ್ ಮಾಡ್ತೀನಿ ಸರಿನಾ ಬೈ ರೀ ನಿಮ್ಮಿಬ್ಬರ ಮಧ್ಯೆ ಯಾವ ಜಗಳನು ಇಲ್ಲ ಅಂದ್ರೆ ಪರವಾಗಿಲ್ಲ ಏನಾದರೂ ಇದ್ರೆ ನನಗೀಗಲೇ ಹೇಳು ಇಲ್ಲ ಅಂದ್ರೆ ಎಲ್ಲರಿಗೂ ಅದರಿಂದ ತುಳಸಿ ಕಟ್ಟೆಗೆ ಪೂಜೆ ಮಾಡ್ದೆ ಅಕ್ಕ ಇವತ್ತು ಬೆಳಕಿನ ಎದ್ದು ತಲೆ ಸ್ನಾನ ಮಾಡ್ದೆ ಅದಕ್ಕೆ ನಿಂಗೂ ಅಭಿಗೂ ಏನ್ ಜಗಳ ವಸು ನೀನು ಅದನ್ನೇ ಕೇಳ್ತಿದ್ಯಾ ಅಕ್ಕ ಯಾವ ಜಗಳನು ಇಲ್ಲ ಅತ್ತೆ ಹೇಳಿದ್ನ ನನಗೆ ಹೇಳ್ಬೇಡ ನಿನ್ನ ನಗುಲಿ ಜೀವನೇ ಇಲ್ಲ ಕಣ್ಣಲ್ಲಿ ಕಾಂತಿ ಇಲ್ಲ ಸುಳ್ಳು ಹೇಳ್ತಾ ನಾಟಕ ಮಾಡ್ತಿದ್ಯಾ ಹೌದಕ್ಕ ನಿನ್ನೆಯಿಂದ ನಾಟಕ ಮಾಡ್ತಿದ್ದೀನಿ ಏನಾಯ್ತು ವಸು ಅವರು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಕ್ಕ ಆದ್ರೆ ಅವರ ನಿರ್ಧಾರನ ನಾನು ಒಪ್ಪಿಕೊಳ್ಳಕ್ಕೆ ಆಗ್ತಿಲ್ಲ ಅಕ್ಕ ನಾನೇ ಸ್ವತಃ ಕಷ್ಟಪಟ್ಟು ಆ 50,000 ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿನ್ನ ಉದ್ದೇಶ ಒಳ್ಳೆದೇ ವಸು ಹಾಗಂತ ಅಭಿಗೆ ಹೆಚ್ಚು ನೋವು ಮಾಡಬಾರದು ನೀನು 50,000 ಸಂಪಾದನೆ ಮಾಡೋವರೆಗೂ ಅಭಿ ಮನಸ್ಸೆಲ್ಲ ನಿನ್ ಕಷ್ಟದ ಮೇಲೆ ಇರುತ್ತೆ ಹೆಂಡತಿ ಕಷ್ಟಪಡ್ತಿದ್ರೆ ಯಾವ ಗಂಡ ಆದ್ರೂ ಹೇಗ್ ತಡ್ಕೋತಾನೆ ಹೇಳು ಅಭಿ ಕೋಪ ಮಾಡ್ಕೊಂಡಿರೋದ್ರಲ್ಲೂ ಒಂದ್ ಅರ್ಥ ಇದೆ ಗೊತ್ತಕ್ಕ ಅದಕ್ಕೆ ಬೇಗ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ
ಅವರಿಗೆ ಆ ಕಷ್ಟದಿಂದ ಮುಕ್ತಿ ಕೊಡಬೇಕು ಅಂತ ಇದ್ದೀನಿ. ಅದ್ರ ಬಗ್ಗೆನೇ ಯೋಚನೆ ಮಾಡು ವಸು. ನಾನಿನ್ ಯಾವ್ದಾದ್ರೂ ಜಗಳ ಆಯ್ತೇನೋ ಅಂತ ಭಯಪಟ್ಟೆ. ಬೇಗ ನೀನ್ ಗುರಿ ತಲುಪಿ ಅಭಿನ ಸಂತೋಷ ಪಡಿಸು. ಏನ್ ಮಾಡ್ತಿದ್ದಾಳೆ ಇವಳು? ಎಸ್, ಈಗ ಮಾಡಿದ್ರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಅಖಿಲ್, ಏನಾಯ್ತು? ಸಡನ್ ಆಗಿ ಬಿಕ್ಕಳಿಕೆ ಯಾಕೆ ಬರ್ತಿದೆ? ಕೇಳಬಾರ್ದು ಶಾಕಿಂಗ್ ನ್ಯೂಸ್ ಕೇಳಿದ್ರೆ. ಬಿಕ್ಕಳಿಕೆ ಬರದೆ ಇನ್ನೇನು? ಕೇಳಬಾರ್ದಂತ ಶಾಕಿಂಗ್ ನ್ಯೂಸ್ ಏನ್ ಕೇಳ್ದೆ? ಈಗ ತಾನೆ ಅಂದ್ಯಲ್ಲ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ. ಏನು ಜೋಕಾ ಅಲ್ವಾ ಮತ್ತೆ? ಹಲೋ, ಅನಾಥಾಶ್ರಮದಲ್ಲಿ ಬೆಳೆದು ಅಷ್ಟೋ ಇಷ್ಟೋ ಓದ್ಕೊಂಡು ನರ್ಸರಿನಲ್ಲಿ ಮಣ್ಣಲ್ಲಿ ಕೆಲಸ ಮಾಡಿರೋ, ಆಫ್ಟರ್ ಆಲ್ ವಸು ಕನೆ ಸಂಪಾದನೆ ಮಾಡ್ಬೇಕಾದ್ರೆ ಕೋಟ್ಯಾಧೀಶ್ವರ ಮನೆಯಲ್ಲಿ ಹುಟ್ಟಿ ಬೆಳೆದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿ ಕಾಲೇಜ್ ನಲ್ಲಿ ಯೂತ್ ಐಕಾನ್ ಅನ್ಸ್ಕೊಂಡಿರೋ ಡಿಗ್ರಿ ಧಾರಿಕ ಸಂಪಾದನೆ ಮಾಡಕ್ಕಾಗಲ್ವಾ? ಏನ್ ಮಾಡಿ ಸಂಪಾದನೆ ಮಾಡ್ತೀಯ? ನಾನು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಗೊತ್ತಾ? ನೀನು ಮಲ್ಟಿಪಲ್ ಪರ್ಸನಾಲಿಟಿ ಅವಳು, ಟ್ಯಾಲೆಂಟೆಡ್ ಅಲ್ಲ. ಅನಾವಶ್ಯಕವಾಗಿ ಟ್ಯಾಲೆಂಟ್ಗೆ ಅವಮಾನ ಮಾಡಬೇಡ. ನೀನು ನನ್ನ ಅವಮಾನ ಮಾಡಬೇಡ. ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಒಂದ್ಸಲ ಹೇಳು, ಒಂದು ಟ್ಯಾಲೆಂಟ್ ಹೇಳು. ನಾನು ಒಳ್ಳೆ ಸಿಂಗರ್ ಗೊತ್ತಾ? ಅಬ್ಬಾ, ನಾನು ಒಂದ್ ಸಾಂಗ್ ಹಾಡಿ ಪ್ರೈವೇಟ್ ಆಲ್ಬಮ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಹಾಕಿದ್ರೆ ಲಕ್ಷ ವ್ಯೂಸ್ ಬರುತ್ತೆ, ಕೋಟಿಗಟ್ಟಲೆ ಲೈಕ್ಸ್ ಬರುತ್ತೆ. ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರೂ ನನ್ ಮುಂದೆ ಕ್ಯೂ ನಿಲ್ತಾರೆ, ದುಡ್ಡಿನ ಮಳೆನೆ ಸುರಿಯುತ್ತೆ. ಓಹೋ, ಹೌದಾ? ಎಲ್ಲಿ ಒಂದ್ ಸಾಂಗ್ ಹಾಡು. ಟೆಸ್ಟಿಂಗ್? ಹಾಗಾದ್ರೆ ಕೇಳು. ನೀನಂದ್ರೆ ನನಗಿಷ್ಟ, ನಿನ್ನ ನಗು ಅಂದ್ರೆ ನನಗಿಷ್ಟ, ನೀನಂದ್ರೆ ನನಗಿಷ್ಟ, ನಾನು ನೀನಾದ್ರೆ ನನಗಿಷ್ಟ, ನಿನ್ನ ನಗು ಅಂದ್ರೆ ನನಗಿಷ್ಟ. ಹೇಗಿದೆ ನನ್ ಸ್ವೀಟ್ ವಾಯ್ಸ್? ಅಬ್ಬಾ ಸೂಪರ್. ಒನ್ ಮಿನಿಟ್ ಆ.